ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗ ಇನ್ನೂ ಬೆಳೆದಿಲ್ಲ ಇಲ್ಲಿ ಕರ್ತವ್ಯ ನಿಷ್ಠೆಯ ಕೊರತೆ ಇದೆ ವೃತ್ತಿಪರತೆ ಎಂಬುದು ಇಲ್ಲವೇ ಇಲ್ಲ ಟೈಮ್ ಸೆನ್ಸ್ ಅಂತೂ ಖಂಡಿತ ಇಲ್ಲ ಆದರೆ ಬೆಂಗಾಳಿ ಚಿತ್ರರಂಗ ಹಾಗಲ್ಲ ಅಲ್ಲಿನ ಜನರ ವೃತ್ತಿಪರತೆಯನ್ನು ಶ್ಲಾಘಿಸಲೇಬೇಕು ಪಂಕ್ಚುಯಾಲಿಟಿ ಬಗ್ಗೆ ಏನು ಹೇಳಲಿ ಹಾಗೆಯೇ ಮಲಯಾಳಂ ಚಿತ್ರರಂಗ ಕೂಡ ಡಿಸಿಪ್ಲಿನ್ ಅಂದರೆ ಆ ಮಲಯಾಳಿಗಳನ್ನು ನೋಡಿ ಕಲಿಯಬೇಕಾಗಿದೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಬೆಳೆಯದಿರಲು ಇಲ್ಲಿನ ಸೋಮಾರಿಗಳೇ ಕಾರಣ ಮಲಯಾಳಂ ಮತ್ತು ಬೆಂಗಾಳಿ ಚಿತ್ರರಂಗಗಳಂತೆ ನಮ್ಮಲ್ಲೂ ಯಾವಾಗ ವೃತ್ತಿಪರತೆ ಬೆಳೆಯುವುದೋ ಕಾಣೆ ಹೀಗೆಂದು ಹೇಳುವ ಮೂಲಕ ತನ್ನ ಬಾಯಿ ತೀಟೆ ತೀರಿಸಿಕೊಂಡಿರುವವಳು ಬೇರೆ ಯಾರೂ ಅಲ್ಲ ಸುದೀಪ್ ನಟನೆಯ ವೀರಮದಕರಿ ಮತ್ತು ಕೆಂಪೇಗೌಡ ಚಿತ್ರದಲ್ಲಿ ಗ್ಲಾಮರ್ ಬೊಂಬೆಯಾಗಿ ಕಾಣಿಸಿಕೊಂಡ ಆಮದು ನಟಿ ರಾಗಿಣಿ ಎಪ್ಪತ್ತೈದು ವರ್ಷಗಳ ಇತಿಹಾಸವಿರುವ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದವರು ಯಾರೆಂದೇ ಗೊತ್ತಿಲ್ಲದ ಈ ಚಿಲ್ಟು ನಟಿ ಹೀಗೆ ಬಾಯಿಗೆ ಬಂದಂತೆ ಮಾತಾಡಿರುವುದನ್ನು ದಿನಪತ್ರಿಕೆಯೊಂದು ವರದಿ ಮಾಡಿದೆ ಓದಿದ ನನಗೆ ಮೈ ಉರಿದು ಹೋಯಿತು ತಕ್ಷಣ ಮಾಡಿದ ಮೊದಲ ಕೆಲಸವೆಂದರೆ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಎಂ ಎಸ್ ರಮೇಶ್ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಈ ಬಗ್ಗೆ ಏನಾದರೂ ಆ್ಯಕ್ಷನ್ ತೆಗೆದುಕೊಳ್ಳುವಂತೆ ವಿನಂತಿಸಿಕೊಂಡೆ ಅವರ ರಕ್ತ ಕುದಿಯಲಿಲ್ಲವೋ ಏನೋ ಮೌನವಾದರು ಆದರೆ ನಾನು ಹೀಗೆ ಸುಮ್ಮನಿರುವುದು ಸಾಧ್ಯವಾಗಲಿಲ್ಲ ನನ್ನ ಹಿರಿಯ ಮಿತ್ರರಿಗೆ ಫೋನ್ ಮಾಡಿ ಚರ್ಚಿಸಿದೆ ನಂತರ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ಗೆ ಫೋನ್ ಮಾಡಿ ನಾವು ಪತ್ರಕರ್ತರೆಲ್ಲ ಸೇರಿ ಆಕೆಯನ್ನು ಬಾಯ್ಕಾಟ್ ಮಾಡುವುದಾಗಿ ಬೆದರಿಸಿದೆ ಒಂದೋ ಆಕೆ ಕ್ಷಮೆ ಕೇಳಬೇಕು ಇಲ್ಲವೋ ಬಾಯ್ಕಾಟ್ಗೆ ಸಿದ್ಧಳಾಗಬೇಕು ಎಂದು ಸ್ವಲ್ಪ ಜೋರಾಗಿಯೇ ಮಾತನಾಡಿದೆ ರಾಗಿಣಿಗೆ ತಲುಪಿಸಬೇಕಾದ ಮೆಸೇಜನ್ನು ತಲುಪಿಸಿದರು ವೆಂಕಟೇಶ್ ಅಷ್ಟರಲ್ಲೇ ಬಂತಲ್ಲ ರಾಗಿಣಿಯ ಫೋನ್ ಕಾಲ್ ಆಕೆಯ ಸಂಭಾಷಣೆಯ ಪೂರ್ಣ ಪಾಠ ಇಂತಿದೆ ಐ ಆಮ್ ಸೋ ಸಾರಿ ಸರ್ ಇಂಥದ್ದೊಂದು ಇಕ್ಕಟ್ಟಾದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಮೊದಲ ಬಾರಿಗೆ ಮಾತಾಡಬೇಕಾಗಿದೆ ತುಂಬ ದುಃಖದಿಂದ ಈ ಮಾತಾಡ್ತಿದ್ದೇನೆ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಅಷ್ಟು ಸುದ್ದಿ ಸುಳ್ಳು ಸರ್ ಆತ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಪತ್ರಿಕೆಯೊಂದರ ರಿಪೋರ್ಟರ್ ಅಂತ ಮಾತಾಡಿಸ್ತಾ ಪ್ರತಿಷ್ಠಿತ ದೊಡ್ಡ ಪತ್ರಿಕೆ ಎನ್ನುವ ದೃಷ್ಟಿಯಿಂದ ಗುರುತು ಪರಿಚಯವಿಲ್ಲದ ಆತನ ಜೊತೆ ಬರೋಬ್ಬರಿ ಒಂದು ಗಂಟೆ ಕಾಲ ಮಾತನಾಡಿದೆ ಅದೆಲ್ಲವನ್ನು ಹಾಕಿ ನಾನು ಆಡದಿರುವ ಮಾತನ್ನೇ ಬರೆದಿದ್ದಾನೆ ಆತನ ಉದ್ದೇಶ ಏನೆಂದೇ ಗೊತ್ತಿಲ್ಲ ನಾನು ಆಡದೇ ಇರೋ ಮಾತನ್ನು ಬರೆಯುವ ಮೂಲಕ ನನ್ನ ಚಾರಿತ್ರ್ಯ ವಧೆ ಮಾಡಿದ್ದಾನೆ ಸೊ ಇನ್ನು ಮುಂದೆ ನಾನು ಅಂಥ ರಿಪೋರ್ಟ್ರ್ ಜೊತೆ ಮಾತಾಡುವಾಗ ತುಂಬ ಕೇರ್ಫುಲ್ ಆಗಿರ್ತೇನೆ ಸರ್ ನಾನು ನಿಜ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗ ನನಗೆ ಎಲ್ಲವನ್ನೂ ಕೊಟ್ಟಿದೆ ನಾನೇನಾದರೂ ಇಂದು ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆ ನಿಂತಿದ್ದರೆ ಅದಕ್ಕೆ ಇಲ್ಲಿನ ಸೌಜನ್ಯಪೂರಿತ ನಡವಳಿಕೆಗಳ ವ್ಯಕ್ತಿಗಳೇ ಕಾರಣ ಕನ್ನಡ ಚಿತ್ರರಂಗದ ವೃತ್ತಿಪರತೆಯ ವಿರುದ್ಧ ನಾನು ಮಾತಾಡಿಯೇ ಇಲ್ಲ ಕನ್ನಡ ಚಿತ್ರರಂಗ ನನಗೆ ಅವಕಾಶ ಕೊಟ್ಟಿದೆ ದುಡ್ಡು ಕೊಟ್ಟಿದೆ ಖ್ಯಾತಿ ಕೊಟ್ಟಿದೆ ಇವೆಲ್ಲವನ್ನು ಮರೆತು ಇದರ ವೃತ್ತಿಪರತೆಯನ್ನು ಪ್ರಶ್ನಿಸಿ ನನ್ನ ಬಾಯಿಗೆ ನಾನೇ ಮಣ್ಣು ಹಾಕುತ್ತೇನೆಯೇ ದಯವಿಟ್ಟು ಆ ವರದಿಯನ್ನೆಲ್ಲ ನಂಬಬೇಡಿ ಆ ಪತ್ರಿಕೆಯ ಸಂಪಾದಕರಿಗೆ ಫೋನ್ ಮಾಡಿ ನಿಜ ವಿಷಯ ತಿಳಿಸಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನನ್ನ ಸ್ಪಷ್ಟೀಕರಣವನ್ನು ಪ್ರಕಟಿಸುವಂತೆ ಒತ್ತಾಯಿಸುತ್ತಿದ್ದೇನೆ ದಯವಿಟ್ಟು ನೀವು ತಪ್ಪು ತಿಳಿಬೇಡಿ ಅಕಸ್ಮಾತ್ ಆ ತಪ್ಪು ವರದಿಯಿಂದಾಗಿ ನಿಮ್ಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ಹೀಗೆಂದು ಹೇಳಿ ಫೋನಿನಲ್ಲೇ ಕಣ್ಣೀರಿಟ್ಟಳು ರಾಗಿಣಿ ವಿವಾದದ ಬೆಂಕಿ ತಣ್ಣಗಾಯಿತು